ಹೆಸರಿನ ರಾಜ್ಯಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ ಅಡ್ಡಮತ ಚಲಾಯಿಸಲು ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿಗೆ ಹಣದ ಆಮಿಷ ಒಡ್ಡಿ ಬೆದರಿಕೆ ಹಾಕಲಾಗಿದೆ ಎಂದು ಪೊಲೀಸ್ ಆಯುಕ್ತರಿಗೆ ಕಾಂಗ್ರೆಸ್ ನಿಯೋಗ ದೂರು ನೀಡಿದೆ ಕಾಂಗ್ರೆಸ್ ಬೆಂಬಲಿತ ಶಾಸಕರಾಗಿರುವ ಲತಾ ಮಲ್ಲಿಕಾರ್ಜುನ್ ಗೌರಿಬಿದನೂರು ಪುಟ್ಟಸ್ವಾಮಿಗೌಡ ಹಾಗೂ ದರ್ಶನ್ ಪುಟ್ಟಣ್ಣಯ್ಯಗೆ ಮತ ಹಾಕುವಂತೆ ಆಮಿಷ ಒಡ್ಡಿ ಬೆದರಿಕೆ ಹಾಕಲಾಗಿದೆ ಹೋಟೆಲ್ ಮಾಲೀಕರೊಬ್ಬರು ಲತಾ ಅವರನ್ನು ಸಂಪರ್ಕಿಸಿ ಕುಪೇಂದ್ರ ರೆಡ್ಡಿ ಅವರ ಪುತ್ರ ಭೇಟಿ ಮಾಡಿ ನಿಮಗೆ ಹಣವನ್ನು ಕೊಡುತ್ತಾರೆ ಕುಪೇಂದ್ರ ರೆಡ್ಡಿ ಅವರಿಗೆ ಮತ ಚಲಾಯಿಸದಿದ್ದರೆ ನಿಮಗೆ ತೊಂದರೆ ಆಗುತ್ತೆ ಎಂದು ಬೆದರಿಕೆ ಹಾಕಿದ್ದಾರಂತೆ ಮಾಜಿ ಸಚಿವರೊಬ್ಬರು ಲತಾ ಅವರ ಪತಿ ಮಲ್ಲಿಕಾರ್ಜುನ ಅವರನ್ನು ಭೇಟಿ ಮಾಡಿ ಹಣದ ಆಮಿಷ ಒಡ್ಡಿ ಕುಪೇಂದ್ರ ರೆಡ್ಡಿ ಅವರಿಗೆ ಮತ ಚಲಾಯಿಸುವಂತೆ ಒತ್ತಡ ಹಾಕಿದ್ದಾರಂತೆ ಇನ್ನರ್ವ ಸದಸ್ಯರಾದಂಥ ಪುಟ್ಸ್ವಾಮಿಗೌಡರಿಗೆ ಹಾಗೂ ಕೂಡ ಬಿ ಜೆ ಪಿ ಹಾಗೂ ಜೆ ಮುಖಂಡರು ಅವರ ಹಿಂಬಾಲಕರ ಮೂಲಕ ಹಣದ ಆಮಿಷ ಹಾಗೂ ಬೆದರಿಕೆಯನ್ನು ಹಾಕ್ತಿರಂತೆ ಹಾಗೆ ಮತ್ತೊಬ್ಬ ಸದಸ್ಯರಾದಂಥ ದರ್ಶನ್ ಪುಟ್ಟಣ್ಣನವರಿಗೆ ಕೂಡ ಬೆದರಿಕೆ ಹಾಕಿರುತ್ತಾರೆ ಬೆದರಿಕೆ ಆಗಿರುವ ಸಂಪೂರ್ಣ ಮಾಹಿತಿ ಸಾಕ್ಷಿ ಇದ್ದು ಎಫ್ ಐ ಆರ್ ದಾಖಲಿಸಿ ಭಾಗಿಯಾಗಿರುವ ಆರೋಪ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ಹಾಗೂ ತಮ್ಮ ಪಕ್ಷದ ಸಹ ಸದಸ್ಯ ಶಾಸಕರಿಗೆ ಸ್ವತಂತ್ರ ಅಭ್ಯರ್ಥಿಗಳಿಗೆ ರಕ್ಷಣೆ ನೀಡುವಂತೆ ದೂರನ ಸಲ್ಲಿಸಲಾಗಿದೆ ನೋಡಬೇಕು ಅದಕ್ಕೆ ತನಿಖೆಯನ್ನು ಕೈಗೊಂಡು ಬಳಿಕ ಗೊತ್ತಾಗುತ್ತೆ ಏನು ಸಾಕ್ಷಿ ಇದೆ ಆಡಿಯೋ ಇದೆಯಾ ವಿಡಿಯೋ ಇದೆಯಾ ಏನಿದೆ ಅಥವಾ ಲೆಟರ್ ಕಳಿಸೋರೆ ಗೊತ್ತಾಗುತ್ತೆ